ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಲ್ಲಿ ಬರುವಂತಹ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಸಹಾಯಕ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ನೇಮಕಾತಿಯನ್ನ ಕರೆಯಲಾಗಿದೆ. ಈ ನೇಮಕಾತಿಯ ಕುರಿತಾದಂತಹ ಮಾಹಿತಿಯನ್ನ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಸೊ ಈ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಆಯ್ಕೆಗೆ ಬೇಕಾಗಿರುವಂತಹ ಅರ್ಹತೆಯ ಮಾನದಂಡಗಳು ಈ ರೀತಿಯಾಗಿವೆ. ಸೊ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗಳಿಗೆ ಸಲ್ಲಿಸುವಂತಹ ಅಭ್ಯರ್ಥಿಗಳ ವಯಸ್ಸು 18 ರಿಂದ 35 ವರ್ಷಗಳನ್ನ ಒಳಗಡೆ ಇರಬೇಕಾಗುತ್ತೆ. ಮತ್ತೆ ಇಲ್ಲಿ ಸ್ಥಳೀಯರಿಗೆ ಆದ್ಯತೆಯನ್ನ ನೀಡಲಾಗುತ್ತೆ. ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದ ಜೊತೆಯಲ್ಲಿ ಅಂದ್ರೆ ಅದರ 6 ತಿಂಗಳೊಳಗೆ ತಹಸೀಲ್ದಾರರಿಂದ ನಾವೇನ್ ಮಾಡಬೇಕಂದ್ರೆ ವಾಸಸ್ಥಳದ ದೃಢೀಕರಣ ಪತ್ರವನ್ನ ಪಡೆದುಕೊಂಡಿರ್ಬೇಕಾಗಿರುತ್ತೆ. ಸೊ ವಿದ್ಯಾರ್ಹತೆ, ಈ ಹುದ್ದೆಗೆ ಬೇಕಾದಂತಹ ವಿದ್ಯಾರ್ಥಿ ಬಂದ್ಬಿಟ್ಟು ಸೊ SSLC ತೇರ್ಗಡೆ ಆಗಿರ್ಬೇಕು. ಸೊ ಇದ್ರ ಜೊತೆಗೆ ಮತ್ತೇನಾದ್ರೂ ಹೈಯರ್ ಎಜುಕೇಶನ್ ಮಾಡಿದ್ರೆ ಅದನ್ನೇನು ಅವರು ಕನ್ಸಿಡ್ರೇಷನ್ ಮಾಡಂಗಿಲ್ಲ. ಸೊ ಅಂಗನವಾಡಿ ಸಹಾಯಕಿಯರಿಗೆ 4ನೇ ತರಗತಿ ತೇರ್ಗಡೆ ಆಗಿರ್ಬೇಕು. ಸೊ ಇದು ಕನಿಷ್ಠವಾಗಿ ಮತ್ತೆ ಗರಿಷ್ಠ 9ನೇ ಏನಾಗಿರ್ಬೇಕು ಪಾಸ್ ಆಗಿರ್ಬೇಕು. ಸೊ ಇದ್ರ ಜೊತೆಗೆ ಏನಾದ್ರೂ ಹೆಚ್ಚಿನ ವಿದ್ಯಾರ್ಹತೆಯನ್ನ ಹೊಂದಿದ್ರು ಕೂಡ ಅದನ್ನ ಆಯ್ಕೆಗೆ ಪರಿಗಣಿಸಿಕೊಳ್ಳುತ್ತಿಲ್ಲ. ಸೊ ಒಂದೇ ವಿದ್ಯಾರ್ಥಿ ಹೊಂದಿದಂತ ಸೊ ಹೆಚ್ಚು ಅರ್ಜಿಗಳನ್ನ ಏನಾದ್ರೂ ಬಂದಿದ್ರೆ ಸೊ ಅದರಲ್ಲಿ ಹೆಚ್ಚು ಯಾರ ಅಂಕಗಳನ್ನ ಗಳಿಸಿರ್ತಾರೋ ಸೊ ಅವ್ರನ್ನ ಆಯ್ಕೆ ಮಾಡಲಾಗುತ್ತೆ. ಮಂಡ್ಯ ಡಿಸ್ಟಿಕ್ ಅಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂತ ದಿನಾಂಕ 4/10/2019 ಮತ್ತೆ ಕೊನೆಯ ದಿನಾಂಕ ಬಂದ್ಬಿಟ್ಟು 2/11/2019. ಸೊ ಕೊಡಗು ಜಿಲ್ಲೆಯಲ್ಲಿ ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿತ್ತು 3/10/2019. ಸೊ ಮತ್ತೆ ಕೊನೆಯ ದಿನಾಂಕ ಬಂದ್ಬಿಟ್ಟು 8/11/2019. ಸೊ ದಕ್ಷಿಣ ಕನ್ನಡ ಡಿಸ್ಟಿಕ್ ಅಲ್ಲಿ ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿರೋದು 20/9/2019. ಸೊ ಕೊನೆಯ ದಿನಾಂಕ ಬಂದ್ಬಿಟ್ಟು 19/10/2019. ಸೊ ಕೋಲಾರ ಜಿಲ್ಲೆಯಲ್ಲಿ ಸೊ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿರುವಂತಹ ದಿನಾಂಕ 16/9/2019. ಕೊನೆಯ ದಿನಾಂಕ ಬಂದ್ಬಿಟ್ಟು 14/10/2019. ಸೊ ಈ ಎಲ್ಲ ಹುದ್ದೆಗಳ ಡಿಟೇಲ್ ನೋಟಿಫಿಕೇಶನ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತೇವೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಸರಿಯಾಗಿ ಅದ್ರ ಮೂಲಕ ಹೋಗ್ಬಿಟ್ಟು ಸರಿಯಾಗಿ ನೋಟಿಫಿಕೇಶನ್ ನೋಡ್ಕೊಂಡ್ಬಿಟ್ಟು ನೀವು ಅರ್ಹರಾಗಿದ್ರೆ ಸೊ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು.